ಕಾಂಗ್ರೆಸ್ನಲ್ಲಿ 6 ಸಚಿವ ಸ್ಥಾನ ಬಾಕಿ ಇರುವಂತಹ ಹಿನ್ನೆಲೆಯಲ್ಲಿ ವಾಲ್ಮೀಕಿ ಶಾಸಕರ ಪರ ಸ್ವಾಮೀಜಿಗಳು ಬ್ಯಾಟಿಂಗ್ ನಡೆಸಿದ್ದಾರೆ. ವಾಲ್ಮೀಕಿ ಸಮುದಾಯಕ್ಕೆ ಪ್ರಾತಿನಿಧ್ಯ ನೀಡಬೇಕು ಅಂತ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಸತೀಶ್ ಜಾರಕಿಹೊಳಿ ಉಗ್ರಪ್ಪಗೆ ಸ್ಥಾನ ನೀಡಬೇಕು ಅಂತ ಒತ್ತಾಯ ಹೆಚ್ಚಾಗಿದೆ. ಶಿವಮೊಗ್ಗದ ವಾಲ್ಮೀಕಿ ಸಿದ್ದಾರೂಢ ಸ್ವಾಮೀಜಿ ಪ್ರಸನ್ನಾನಂದ ಈ ಒಂದು ವಿಚಾರವನ್ನ ಮುಂದಿಟ್ಟಿದ್ದಾರೆ. ಶಿಡ್ಲೇಕೋಣ ಮಠದ ಸಂಜಯ್ ಕುಮಾರ್ ಶ್ರೀಗಳು ಕೂಡ ಸಾಥ್ ನೀಡಿದ್ದಾರೆ. ಚಿಕ್ಕಬಳ್ಳಾಪುರದ ಶ್ರೀ ಬ್ರಹ್ಮಾನಂದ ಸ್ವಾಮೀಜಿ, ಹಾಗೆ ಕೆಆರ್ಪುರದ ವಾಲ್ಮೀಕಿ ಮಠದ ಈಶ್ವರಾನಂದ ಶ್ರೀ, ಕೆಂಗಾಪುರ ಮಠ ಶ್ರೀ ಅಖಿಲ ಭಾರತ ವಾಲ್ಮೀಕಿ ಮಹಾಸಭಾ ಎಲ್ಲರೂ ಕೂಡ ಆಗಮಿಸ್ತಾ ಇದ್ದಾರೆ. ಇವತ್ತು ರಾಜ್ಯ ನಾಯಕರನ್ನ ಭೇಟಿ ಮಾಡಲಿದ್ದಾರೆ ಈ ಎಲ್ಲಾ ಶ್ರೀಗಳು ಅನ್ನುವಂತಹ ಮಾಹಿತಿ. ಮೈತ್ರಿ ಸರ್ಕಾರ ರಚನೆಯಾದ ದಿನದಿಂದಲೂ ಕೂಡ ಸಚಿವ ಸಂಪುಟದಲ್ಲಿ ಸ್ಥಾನಕ್ಕಾಗಿ ಸಾಕಷ್ಟು ಭಿನ್ನಾಭಿಪ್ರಾಯ ಉಂಟಾಗಿರುವುದು, ಅದರಲ್ಲೂ ಕಾಂಗ್ರೆಸ್ ಪಕ್ಷದ ಒಳಗೆ ಸಚಿವ ಸ್ಥಾನದ ಆಕಾಂಕ್ಷಿಗಳ ಸಂಖ್ಯೆ ಹೆಚ್ಚಾದಂಥ ಸಂದರ್ಭದಲ್ಲಿ ಸಾಕಷ್ಟು ಲಾಬಿ ನಡೀತಾ ಇರುವುದನ್ನು ನಾವು ಗಮನಿಸ್ತಾ ಇದ್ದೀವಿ. ಇದೀಗ ಕಾಂಗ್ರೆಸ್ನಲ್ಲಿ 6 ಸಚಿವ ಸ್ಥಾನ ಬಾಕಿ ಇರುವಂತಹ ಹಿನ್ನೆಲೆಯಲ್ಲಿ ವಾಲ್ಮೀಕಿ ಶಾಸಕರ ಪರ ಸ್ವಾಮೀಜಿಗಳು ಬ್ಯಾಟಿಂಗ್ ಅನ್ನು ಮಾಡ್ತಾ ಇದ್ದಾರೆ. ವಾಲ್ಮೀಕಿ ಸಮುದಾಯಕ್ಕೆ ಪ್ರಾತಿನಿಧ್ಯ ನೀಡಬೇಕು ಅನ್ನುವಂಥದ್ದು ಅವರ ಒತ್ತಾಯ. ಸತೀಶ್ ಜಾರಕಿಹೊಳಿಗೆ ಹಾಗೆ ಉಗ್ರಪ್ಪಗೆ ಸ್ಥಾನ ನೀಡಬೇಕು ಅನ್ನುವಂಥ ಒತ್ತಾಯ ಹೆಚ್ಚಾಗಿದೆ. ಶಿವಮೊಗ್ಗದ ವಾಲ್ಮೀಕಿ ಸಿದ್ದಾರೂಢ ಸ್ವಾಮೀಜಿ ಪ್ರಸನ್ನಾನಂದ ಆಗಿರ್ಬೋದು, ಶಿಡ್ಲೇಕೋಣ ಮಠದ ಸಂಜಯ್ ಕುಮಾರ್ ಶ್ರೀಗಳು, ಚಿಕ್ಕಬಳ್ಳಾಪುರದ ಶ್ರೀ ಬ್ರಹ್ಮಾನಂದ ಸ್ವಾಮೀಜಿ, ಕೆಆರ್ಪುರದ ವಾಲ್ಮೀಕಿ ಮಠದ ಈಶ್ವರಾನಂದ ಶ್ರೀಗಳು, ಹಾಗೆ ಕೆಂಗಾಪುರ ಮಠ ಶ್ರೀ, ಹಾಗೆ ಅಖಿಲ ಭಾರತ ವಾಲ್ಮೀಕಿ ಮಹಾಸಭಾ ಎಲ್ಲರೂ ಕೂಡ ಆಗ್ರಹಿಸ್ತಾ ಇದ್ದಾರೆ. ಇವತ್ತು ಇದೇ ವಿಚಾರವಾಗಿ ರಾಜ್ಯ ನಾಯಕರನ್ನು ಕೂಡ ಭೇಟಿ ಮಾಡಿ ಮನವಿಯನ್ನು ಸಲ್ಲಿಸಲಿದ್ದಾರೆ ಶ್ರೀಗಳು.